ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ನು ನೀವು ಅವತ್ತು ಹೆಣ್ ಕೇಳಕ್ ಬಂದಾಗ ನಡೆದ ಘಟನೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ? ಅವತ್ತು ನಾವು ನಿಮ್ಮ ಮನೆಗೆ ಬಂದಿದ್ದೆ ತಪ್ಪು. ಆಮೇಲೆ ನಾವು ಬಂದಿದ್ದ ವಿಷಯ ನಮ್ಮ ಅಭಿಗೆ ಗೊತ್ತೇ ಇರಲಿಲ್ಲ. ಆಮೇಲೆ ನಮಗೆ ಗೊತ್ತಾಯಿತು ಅವನು ಒಂದು ಹುಡುಗಿನ ಇಷ್ಟಪಡ್ತಿದ್ದಾನೆ ಅಂತ. ಈ ವಿಷಯದ ಬಗ್ಗೆ ಅಣ್ಣನ ಹತ್ರ ಕೇಳಿದ್ರೆ ಅವನು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅಮ್ಮ ಬೇರೆ ಅರ್ಜೆಂಟಾಗಿ ಅಣ್ಣನ ಮದುವೆ ಮಾಡಬೇಕು ಅಂತಿದ್ದಾರೆ. ನನಗನ್ಸುತ್ತೆ ನಮ್ಮ ಅಭಿ ನಿಮ್ಮ ಮಾತು ಕೇಳ್ತಾನೆ ಅಂತ. ದಯವಿಟ್ಟು ನಮ್ಮ ಅಭಿ ಹತ್ರ ಮಾತಾಡಿ ನಮಗೆ ಸಹಾಯ ಮಾಡೋಕ್ಕಾಗತ್ತಾ? ದೋಸ್ತ್, ನೀನು ಯಾರನ್ನಾದರೂ ಲವ್ ಮಾಡಿದ್ಯಾ? ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ. ಇವತ್ತು ನಾನು ಯಾಕೆ ಕುಡಿದೆ ಗೊತ್ತಾ? ಒಂದು ಹುಡುಗಿಯಿಂದ. ನೋಡಿ, ನೀವು ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಅಭಿಮನ್ಸಲ್ಲಿ ಯಾವ ಹುಡುಗಿ ಇದ್ರೂ ಸರಿ, ಅವರಿಬ್ಬರನ್ನ ಒಂದು ಮಾಡಿ ನಾನು ಮದುವೆ ಮಾಡಿಸ್ತೇನೆ. ಅಭಿ ನಮಗೂ ನಮ್ಮ ಊರಿಗೂ ತುಂಬ ಒಳ್ಳೇದು ಮಾಡಿದ್ದಾನೆ. ಅದಕ್ಕೇನಾದರೂ ನನ್ನ ಕೈಲಾದಷ್ಟನ್ನು ಮಾಡಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. ನೋಡಿ, ಅವನ ಮನಸ್ಸಲ್ಲಿರೋ ಹುಡುಗಿನ ನಿಮ್ಮ ಮನೆಗೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಆ ಹುಡುಗಿ ಯಾರು, ಎಲ್ಲಿದ್ದಾಳೆ ಅಂತ ಕಂಡುಹಿಡಿದು ಅವರಿಬ್ಬರನ್ನ ಒಂದು ಮಾಡೇ ಮಾಡ್ತೀನಿ. ಇದು ನನ್ನ ಅಭಿ ಸ್ನೇಹದ ಮೇಲಾಣೆ. ಸರಿ, ನೀವೇನು ಯೋಚನೆ ಮಾಡಕ್ ಹೋಗ್ಬಿಡಿ. ನಿಮ್ ಬಾಯಿಂದ ಇಂಥ ಮಾತು ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಈಗಲೇ ನಮ್ಮ ಅಭಿ ಅವನ ಇಷ್ಟಪಟ್ಟು ಹುಡುಗಿ ಜೊತೆ ಮದುವೆ ಆದಂಗಾಯ್ತು. ಸರಿ, ಅಭಿ ಅವ್ರನ್ನ ಸೊಸೈಟಿ ಹತ್ರನೇ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಅಣ್ಣ. ಪರವಾಗಿಲ್ಲಮ್ಮ, ನಾವು ಬರ್ತೀವಿ. ಶಿವರಾಜ್ ಅವರೇ, ಮನೆವರೆಗೂ ಬಂದು ಕಾಫಿ ಟೀ ಕುಡಿದೆ ಹೋಗ್ತಾ ಇದ್ದೀರಲ್ಲ. ಇನ್ನೊಂದ್ಸಲ ಬಂದಾಗ ಕುಡಿತೀವಿ, ಸ್ವಲ್ಪ ಕೆಲಸ ಇದೆ, ಬರ್ತೀವಿ. ಅಭಿ, ತುಳಸಿ ಬನ್ನಿ, ನಿಮ್ಮಣ್ಣ ಹೋದ್ರು. ಸದ್ಯ ನಿಮ್ಮಣ್ಣಂಗೆ ಏನೂ ಗೊತ್ತಾಗಿಲ್ಲ. ಅವ್ರು ಹೋಗೋದಕ್ಕಿಂತ ಮುಂಚೆ ನಾನು ಹೋಗ್ತೀನಿ, ಇಲ್ಲಾಂದ್ರೆ ನನ್ನ ಹುಡುಕ್ತಾ ಇರ್ತಾರೆ. ನಾನು ಹೋಗ್ತೀನಿ. ಸರಿ ಬಾ. ಸರಿ, ನಾನು ಬರ್ತೀನಿ. ತುಳಸಿ, ನಿಮ್ಮಣ್ಣ ನನ್ನ ಮಗನ ಮನಸ್ಸಲ್ಲಿರೋ ಹುಡುಗಿನ ಮದುವೆ ಮಾಡಿಸ್ತೀನಿ ಅಂತ ಅಂದಾಗ ಅವ್ರು ಹೇಳಿದ್ದ ನಾನು ನಿನ್ನ ಕೇಳಿಸ್ಕೊಂಡೆ ಅನಿಸುತ್ತೆ. ಯಾವಾಗ ನಿಮ್ಮಣ್ಣನ ಬಾಯಿಂದ ಅಂಥದ್ದೊಂದು ಮಾತು ಬಂತು, ಇನ್ನು ಮುಂದೆ ನಡೆಯೋದೆಲ್ಲ ಒಳ್ಳೇದೇ ನಡೆಯುತ್ತೆ ಅನ್ನಿಸ್ತು. ಏನು ತುಳಸಿ, ಮಾತಾಡ್ತಾನೆ ಇಲ್ಲ? ಅದು ಬೇಡಮ್ಮ, ನೀನೇನು ಮಾತಾಡೋದು ಬೇಡ. ನೀನೇನು ಮಾತಾಡದೇ ಇರೋದೇ ಚೆಂದ, ಅದೇ ನನಗಿಷ್ಟ.
ಹೆಣ್ಣು ಅಂದ್ರೆ ಹೀಗೆ ಇರಬೇಕು. ನೀನು ನಿಮ್ಮ ಅಣ್ಣನ ಮೇಲೆ ಇಟ್ಟರೋ ಪ್ರೀತಿ, ಅವ್ರಿಗೆ ಕೊಡೋ ಗೌರವ ನೋಡಿದ್ರೆ ನಿನ್ ಮೇಲೆ ನನಗೆ ಇನ್ನಷ್ಟು ಗೌರವ ಜಾಸ್ತಿ ಆಗ್ತಾನೆ ಇದೆ. ಹೇಗಾದ್ರೂ ಮಾಡಿ ನೀನು ನಮ್ಮ ಮನೆ ಸೊಸೆಯಾಗಿ ಬರಲಿ ಅಂತ ಊರಿನ ಎಲ್ಲ ದೇವರಿಗೂ ಹರಕೆ ಕಟ್ಕೋತೀನಿ. ಹೌದು, ಅಮ್ಮ ಈಗಾಗಲೇ ಎಲ್ಲನೂ ಲಿಸ್ಟ್ ಮಾಡಿಟ್ಟಿದ್ದಾರೆ. ಸರಿ, ನಾನು ಬರ್ತೀನಿ. ಹೇಳ್ದೇನೆ ತುಳಸಿ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದಾರಲ್ಲ ಚಿಕ್ಕಮ್ಮ, ತುಂಬ ಥ್ಯಾಂಕ್ಸ್. ಅಭಿ, ನಾನು ಅವಳನ್ನ ಅರ್ಥ ಮಾಡ್ಕೊಂಡಷ್ಟು ನೀನು ಅರ್ಥ ಮಾಡ್ಕೊಂಡಿಲ್ಲ. ಎಲ್ಲ ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗತ್ತೆ. ಇಂದ್ರ ಸ್ವಲ್ಪ ನಿಲ್ಸಿಲ್ಲೇ, ನಿಲ್ಸು. ಯಾಕೆ ದೊಡ್ಡಪ್ಪ ಇಲ್ಲೇ ಹೇಳ್ಕೊಂಡ್ರಿ? ಏ ಅಣ್ಣ, ನಾವು ಮನೆವರೆಗೆ ಬಿಡ್ತಿದ್ವಿ, ಯಾಕೆ ಇಲ್ಲೇ ಹೇಳ್ಕೊಬಿಟ್ಟೆ? ಇಲ್ಲ ನಂಜಪ್ಪ, ನಂಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಮನೆಗೆ ಬರ್ತೀನಿ, ನೀವು ಹೊರಡಿ. ದೊಡ್ಡಪ್ಪ, ಅದೇನು ಕೆಲಸ ಅಂತ ಹೇಳಿ, ಮೂರು ಜನ ಸೇರಿ ಮಾಡಿ ಮುಗಿಸೋಣ. ಪರವಾಗಿಲ್ಲ ಇಂದ್ರ, ನೀ ಹೊರಡು. ಈಗ ನೀನು ಮೊದಲಿನ ಥರ ಅಲ್ಲ, ಹೊಸ ಹೊಸ ವ್ಯವಹಾರಗಳನ್ನು ಮಾಡ್ತಿದ್ದೀಯ, ಹಾಗೆ ಕೆಲಸನೂ ಇರುತ್ತಲ್ಲ. ನೀವು ಹೊರಡಿ, ನನ್ನ ಕೆಲಸ ಮುಗಿಸ್ಕೊಂಡು ನಾನು ಮನೆಗೆ ಬರ್ತೀನಿ. ನಿಮಗೆ ನಾನು ಮಾತು ಕೊಟ್ಟ ಹಾಗೆ ನಡ್ಕೋತೀನಿ. ಇನ್ನು 3 ತಿಂಗಳಲ್ಲಿ ಆ ರೈಸ್ ಮಿಲ್ನ ನಾನು ಸ್ವಂತಕ್ಕೆ ಮಾಡ್ಕೋತೀನಿ. ತುಳಸಿನ ನನಗೆ ಮದುವೆ ಮಾಡಿಕೊಡಿ, ಮಾತು ಮಾತ್ರ ಮರಿಬೇಡಿ. ಖಂಡಿತ ಮರೆಯೋದಿಲ್ಲ ಇಂದ್ರ. ನೀವು ತಾಳಿ ಎತ್ತಿ ನನ್ನ ಕೈಗೆ ಕೊಡಬೇಕು, ನಾನು ಅದೇ ತಾಳಿನ ತುಳಸಿಗೆ ಕಟ್ಟಬೇಕು, ಅದೇ ನನ್ನ ಆಸೆ. ಸರಿ ಇಂದ್ರ, ಆಮೇಲೆ ಇದ್ರ ಬಗ್ಗೆ ಕೂತ್ಕೊಂಡು ಆರಾಮ್ಸೆ ಮಾತಾಡೋಣ. ಈಗ ನೀ ಹೊರಡು, ನನ್ನ ಕೆಲಸ ಮುಗಿಸ್ಕೊಂಡು ನಮ್ಮ ಮನೆಗೆ ಬರ್ತೀನಿ. ಸರಿ ಅಣ್ಣ, ನಾವು ಹೋಗಿ ಬರ್ತೀವಿ ಹಂಗಾದ್ರೆ. ಸರಿ, ಬರಲಾ? ಹಾಂ. ಅಭಿ, ಯಾರೋ ಇವರು ತುಳಸಿ ಮಾವನ ಹತ್ರನೇ ಅವ್ನ ಮದುವೆ ಬಗ್ಗೆ ಮಾತಾಡ್ತಾ ಇದ್ದ. ಅವನು ತುಳಸಿ ಸೋತ್ರತ್ತೆ ಮಗ ಇಂದ್ರ ಅಂತ. ಅವತ್ತು ಮದುವೆ ನಿಂತೋದ್ಮೇಲೆ ಮತ್ತೊಬ್ಬನ ಜೊತೆ ನಿಶ್ಚಯ ಆಯ್ತು ಅಂತ ಹೇಳಿದ್ನಲ್ಲ, ಅವನೇ ಅವನು. ಓ, ಹೌದಾ? ಅವತ್ತೇ ಮದುವೆ ಮುಗ್ದೋಗ್ತಿತ್ತು, ಅದೇ ಟೈಮ್ನಲ್ಲಿ ಈಶ್ವರಪ್ಪನವ್ರು ಬಂದು ತಡೆದ್ರು. ನಮ್ಮ ಅಕ್ಕನ ಮಗಳನ್ನ ನೀನು ಮದುವೆ ಆಗಬೇಕು ಅಂತಂದ್ರೆ ಅದಕ್ಕೆ ತಕ್ಕನಾಗಿರೋಂಥ ಯೋಗ್ಯತೆನ ಸಂಪಾದನೆ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಅದಕ್ಕೆ ಇಂದ್ರ ಅದನ್ನು ಚಾಲೆಂಜಾಗಿ ತೊಗೊಂಡು ರೈಸ್ ಮಿಲ್ಲು ಅದು ಇದು ಅಂತ ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಯೋಗ್ಯತೆ ಸಂಪಾದನೆ ಮಾಡೋದಕ್ಕೆ ಶುರುನೂ ಮಾಡಿದ್ದಾನೆ. ಅಲ್ಲಪ್ಪ, ಇದನ್ನೆಲ್ಲ ಯಾಕೆ ನೀನು ಮೊದಲೇ ನನಗೆ ಹೇಳಲಿಲ್ಲ? ತುಳಸಿ ಮನಸ್ಸಲ್ಲಿ ನಾನು ಇರೋವರೆಗೂ ಇಂದ್ರ ಏನೇ ಮಾಡಿದ್ರು, ಹೇಗೆ ಬೆಳೆದ್ರು ನಾನು ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ. ಅದಕ್ಕೆ ಇದೆಲ್ಲ ದೊಡ್ಡ ವಿಷಯ ಅಂತ ನಿಮ್ಗೆ ಹೇಳಲೇ ಇಲ್ಲ. ಸರಿ, ಇಲ್ಲೇ ಯಾಕೆ ನಿಂತ್ಕೊಂಡು ಮಾತಾಡೋದು? ಬನ್ನಿ, ಒಳಗೋಗೋಣ. ಮಮ್ಮಿ, ಈ ಮದುವೆ ರೇಸಲ್ಲಿ ಈ ಗಾಡಿನ ಹೇಗೆ ತಡೆದು ನಿಲ್ಲಿಸೋದು? ಪಂಚರ್ ಮಾಡೋದು. ಅವನು ಮೊದಲು ಯೋಗ್ಯತೆ ಸಂಪಾದನೆ ಮಾಡಬೇಕು. ಯೋಗ್ಯತೆ ಸಂಪಾದನೆ ಮಾಡಿದ್ಮೇಲಲ್ವಾ ಅವನು ತುಳಸಿ ಕುತ್ತಿಗೆ ತಾಳಿ ಕಟ್ಟೋದು. ಅವನು ಮುಂದೆ ಬರ್ತಿರೋ ಹಾಗೆ ಕಾಲು ಎಳೆದು ಎಳೆದು ಹಿಂದೆ ಕೂರಿಸಿದ್ರೆ, ಈಶ್ವರಿ ಏನು ಮಾಡ್ತಾಳೆ ಅಂತ ನೋಡ್ತಾ ಇರು. ಏನೋ ದೂರದಿಂದ ಬಂದಿದ್ದೀರಾ ಅಂತ ಮೆಲ್ಲಿಗೆ ಹೇಳ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ
ಒಬ್ಬೊಬ್ಬರನ್ನು ಕತ್ತ ಹಿಡಿದು ಆಚೆ ನೂಗ್ತಾ ಇದ್ದೆ.